13 फरवरी बरोज जुमेरात को कर्नाटक बंद का ऐलान किया गया है। स्कूल, कॉलेजेस, सरकारी बसें बंद में शामिल नहीं रहेंगी। सरोजनी महेशी की रिपोर्ट पर अमलावरी पर जोर देने 13 फरवरी बरोज जुमेरात को कर्नाटक बंद का ऐलान किया गया है। बेंगलुरु में आनंद राव सर्कल पर सरोजनी महेशी रिपोर्ट पर अमलावरी का मुतालबा करते हुए गुज़श्ता 100 दिनों से एहतजाजी धरना मुनज़्ज़म किया गया है। रियासती हुकूमत की जानिब से मुतालबा की एक सुई पर तवज्जो देने के खिलाफ कर्नाटक बंद का ऐलान किया गया है। कर्नाटक बंद के दौरान स्कूल कॉलेजेस खुले रहेंगे और सरकारी बसें भी बदस्तूर चलेंगी। मेडिकल स्टोर, दूध सरबराही और जरूरत की अहम अशिया की दुकानें भी खुले रहेंगे। 700 कन्नड़ा तंजीमों ने बंद का ऐलान किया है। लॉरी, ऑटो रिक्शा, किसान, दलित, खवातीन की तंजीमों ने बंद की हिमायत की है। सरोजनी महेशी की रिपोर्ट में रोजगार में कन्नड़िगा अवाम को तहफ्फुज देने के बशमूल कई अहम सिफारिशात की गई हैं। ಸಂಘಟನೆ ಒಕ್ಕೂಟಗಳು ಮತ್ತೆ ಕರ್ನಾಟಕ ರಕ್ಷಣಾಧಿಕಾರಿ ನಮ್ಮ ಶಿವರಾಮೇಗೌಡರು ಬಣ ಹೀಗೆ ಸುಮಾರು 400ಕ್ಕೂ ಹೆಚ್ಚು ಜನ ಮತ್ತೆ ಚಾಲಕರ ಸಂಘಟನೆಗಳ ಒಕ್ಕೂಟ ಮತ್ತೆ 400ಕ್ಕೂ ಹೆಚ್ಚು ಸಂಘಟನೆಗಳಿಗೆ ಆಗಲೇ ಬೆಂಬಲ ಕೊಟ್ಟಿದೆ, ಇನ್ನೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಸುಮಾರು 1000 ಸಂಘಟನೆ ಹೆಚ್ಚಿಗೂ ಬೆಂಬಲ ಸಿಗುತ್ತೆ ನಮ್ಮ ಕರ್ನಾಟಕದಿಂದ. ಹಾಗಾಗಿ ಈ ಬಂದು ಸಂಪೂರ್ಣ ಯಶಸ್ವಿಗಳು, ಟ್ಯಾಕ್ಸಿ ಮತ್ತೆ ಲಾರಿ ಮಾಲಕರ ಸಂಘದ ನಮ್ಮ ಷಣ್ಮುಖಪ್ಪರು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಮತ್ತೆ ವರಲಕ್ಷ್ಮಿ ಅವರು ಕೂಡ ಇವತ್ತು ನಾನು ಬೆಂಬಲ ಕೊಡ್ತೀನಿ ಹೇಳಿದ್ರು. ಹಾಗಾಗಿ ನಮ್ಮ ಬಿಎಂಟಿಸಿ ಆನಂದ್ ಅವರ ಹತ್ರ ಮಾತಾಡಿದ್ರೆ ಅವರು ಕೂಡ ಬೆಂಬಲ ಕೊಡ್ತೀನಿ ಹೇಳಿದ್ರು. ಹಾಗಾಗಿ ಇದು ಅವಶ್ಯಕತೆ ಇದೆ, ಕನ್ನಡದ ಮಕ್ಕಳು ಮಾಡ್ತಿರ್ತಕ್ಕಂಥ ಒಂದು ವಿಚಾರ, ಇದು ಅವಶ್ಯಕತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಂಬಲ ಕೊಡಿ. ನಾನು ಬೆಂಬಲ ಕೊಡ್ತೇವೆ ಯಾಕೆ ಅಂತಂದ್ರೆ, ಸಾಕಷ್ಟು ಜನ ಡ್ರೈವರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅರ್ಧಂಬರ್ಧ ಸಂಬಳ ಕೊಡ್ತಾ ಇದಾರೆ, ಫಿಲಪ್ ಎಕ್ಸಿಸ್ಟಿಂಗ್ ವೇಕೆನ್ಸಿ ಫಿಲಪ್ ಮಾಡ್ತಾ ಇಲ್ಲ, ಬೆಳಗಿಂದ ರಾತ್ರಿವರೆಗೂ ಡ್ರೈವರ್ಸ್ಗೆ ಹಿಂಸೆ ಕೊಡ್ತಾ ಇದಾರೆ. ಅದಕ್ಕೋಸ್ಕರ ಈ ಒಂದು ಕಾರಣಕ್ಕೋಸ್ಕರ ನಾನು ಇವತ್ತಿಲ್ಲಿ ಬೆಂಬಲ ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಸರ್ಕಾರದ ಗಾಡಿಗಳ ಮೇಲೆ ಸ್ಟಿಕ್ಕರ್ ಹಾಕಿಸ್ತಾ ಇದ್ದೀನಿ. ಗಾಡಿಗಳು ಎತ್ತಬಾರದು ಸೋಮವಾರ ದಿವಸ ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಇಲಾಖೆಗಳಲ್ಲೂ ಇದೆ. ಅವತ್ತು ಯಾವುದು ಗೌರ್ಮೆಂಟ್ ಗಾಡಿಗಳು ಕಚೇರಿಯಿಂದ ಹೊರಗೆ ತರಬಾರದು ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಗಾಡಿಗಳ ಮೇಲೆ ಗೌರ್ಮೆಂಟ್ ಗಾಡಿ ಎಲ್ಲ ಇಲಾಖೆಗಳು, ನಿಗಮ ಮಂಡಳಿಗಳು, ಬೋರ್ಡ್ಗಳು, ಹಾಗೆ ಟ್ಯಾಕ್ಸಿಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿರ್ತಾರೆ ಅಂದ್ರೆ ಡ್ರೈವರ್ ಕೆಲಸ ಇದಕ್ಕೆ ಸರ್ಕಾರಿ ಕೆಲಸಕ್ಕೆ ಅಂತ. ಆ ಎಲ್ಲ ಗಾಡಿಗಳ ಮೇಲೆ ನಾನು ಸ್ಟಿಕ್ಕರ್ ಹಾಕ್ತಾ ಇದ್ದೀನಿ, ಗಾಡಿಗಳು ನಿಲ್ಲಿಸ್ತಾ ಇದ್ದೀನಿ, ಇದಕ್ಕೆ ಸಂಪೂರ್ಣ ಬೆಂಬಲನ ಕೊಡ್ತಾ ಇದ್ದೀನಿ ಇಡೀ ಕರ್ನಾಟಕ ಫುಲ್.